ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿ ಟ್ವಿಂಕಲ್ ಕ್ರಿಯೇಷನ್ಸ್. ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೇವೆ ಕುಶಾಲನಗರಕ್ಕೆ. ಈಗ ಹೊರಟಿದ್ದೇವೆ ಬೆಳಿಗ್ಗೆನೆ. ಇವತ್ತು ಬೆಳಿಗ್ಗೆನೆ ಸ್ವಲ್ಪ ಮಳೆ ಕೂಡ ಬಂತು ನೋಡಿ, ಹೊರಗಡೆ ಎಲ್ಲ ಒದ್ದೆ ಒದ್ದೆ ಆಗಿದೆ ಎಲ್ಲ. ಅದೇ ರೀತಿ ಸ್ವಲ್ಪ ಮಂಜು ಕವಿದ ವಾತಾವರಣ ಕೂಡ ಇದೆ, ಒಳ್ಳೆ ಎನ್ವೈರ್ಮೆಂಟ್ ಕೂಡ ಇದೆ ಫ್ರೆಂಡ್ಸ್. ನಾವೀಗ ನಾವು ಮೂವರು ಹೊರಟಿದ್ದೇವೆ, ನಾನು, ರೋಷ್ಟಿ ಮತ್ತು ಜನೇಶ. ಇನ್ನು ಈಗ ಬೆಳಿಗ್ಗೆ ಒಂದು 6:30 ಗಂಟೆಗೆ ಹೊರಟಿದ್ದೇವೆ. ಈಗ ಸ್ವಲ್ಪ ಹೊತ್ತಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿ ಕಂಟಿನ್ಯೂ ಮಾಡ್ತೇವೆ ನಮ್ಮ ಜರ್ನಿ. ಬನ್ನಿ ಫ್ರೆಂಡ್ಸ್, ಹೋಗುವ ನಾವು ಕುಶಾಲನಗರದ ಮಡಿಕೇರಿ ಸರೌಂಡಿಂಗ್ ಏರಿಯಾ ಸ್ವಲ್ಪ ತಿರುಗಾಡಿ ಬರುವ. ಒಂದು 2 ದಿವಸ ಅಲ್ಲಿದ್ದೇವೆ, ಮತ್ತೆ ವಾಪಸ್ ಬರೋದು. ಸೋಮವಾರ ವಾಪಸ್ ಬರ್ತಾ ಇದ್ದೇವೆ ಫ್ರೆಂಡ್ಸ್. ಫ್ರೆಂಡ್ಸ್, ವೀಕೆಂಡಿಗೆ ಸ್ವಲ್ಪ ಹೊರಗಡೆ ಸುತ್ತಾಡಿ ಬರೋದಂದ್ರೆ ಸ್ವಲ್ಪ ಮಜಾನೇ ಬೇರೆ. ಹಾಗೆ ನಾವು ಶನಿವಾರ ದಿವಸ ಹೊರಟು ನಾವು ಸೋಮವಾರ ವಾಪಸ್ ಬರುವ ಪ್ಲ್ಯಾನ್. ಅಂದರೆ ನಾವೀಗ ಶನಿವಾರ ಬೆಳಿಗ್ಗೆ ಈಗ ಹೊರಟು ಒಂದು ಮಧ್ಯಾಹ್ನದೊಳಗೆ ತಲುಪಿ ಅಲ್ಲಿ ಹೋಟೆಲಲ್ಲಿ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಆನಂತರ ಸಂಜೆ ಸ್ವಲ್ಪ ಆಚೆ ಈಚೆ ತಿರುಗಾಡಿ ಸ್ವಲ್ಪ ಎಂಜಾಯ್ ಮಾಡುವ ನಮ್ಮ ಪ್ಲ್ಯಾನ್ ಇದೆ ಇದು. ಅಂದರೆ ಈಗ ನಾವು ಕಣ್ಣೂರಲ್ಲಿದ್ದೇವೆ, ಈಗ ಅಟ್ ಪ್ರೆಸೆಂಟ್ ಈಗ ಕಣ್ಣೂರಲ್ಲಿದ್ದೇವೆ. ಇವತ್ತಿನಲ್ಲಿ ಸ್ವಲ್ಪ ಮಳೆ ಕೂಡ ಬಂದು ಈಗ ನೋಡಿ ಸ್ವಲ್ಪ ಮೋಡ ಕವಿದ ವಾತಾವರಣ ಕೂಡ, ಅದರ ಜೊತೆಗೆ ಸ್ವಲ್ಪ ಮಂಜಿನ ಆಗಿ ಕಾಣ್ತಾ ಇದೆ. ಹಾಗೆ ಒಳ್ಳೆಯ ಎನ್ವೈರ್ಮೆಂಟ್ ಕೂಡ ನೋಡಿ, ಸೂರ್ಯೋದಯ ಆಗ್ತಾ ಇದೆ, ಸೂರ್ಯ ಕಾಣಿಸ್ತಾ ಇದ್ದೇನೆ ನೋಡಿ. ಬೆಳಿಗ್ಗೆ ನಾವು ಆಫೀಸ್ ಟೈಮ್ಗಿಂತ ಮುಂಚೆ ನಾವು ಹೊರಟ್ರೆ ನಮಗೆ ಸ್ವಲ್ಪ ಟ್ರಾಫಿಕ್ ಕೂಡ ಕಡಿಮೆ ಇರ್ತದೆ, ಹೋಗ್ಲಿಕ್ಕೆ ಕೂಡ ಖುಷಿ ಆಗ್ತದೆ. ಈ ಟ್ರಾಫಿಕ್ಕಲ್ಲಿ ಸ್ವಲ್ಪ ನಿಧಾನ ಹೋಗ್ಲಿಕ್ಕೆ ಕೂಡ ಕಷ್ಟ, ಮತ್ತು ಫ್ಯೂಲ್ ಕೂಡ ನಿಮಗೆ ಜಾಸ್ತಿ ಖರ್ಚಾಗ್ತದೆ. ಹಾಗೆ ಬೆಳಿಗ್ಗೆ ನಾವು ಬೇಗ ಹೊರಟ್ರೆ ನಮಗೆ ಆದಷ್ಟು ಟ್ರಾಫಿಕ್ ಸಿಗೋದಿಲ್ಲ. ಹಾಗೆ ನಾವು ಬೆಳಿಗ್ಗೆ ಹೊರಟದ್ದು. ಈಗ ನಾವು KT ಹೋಟೆಲಲ್ಲಿ ನಮಗೆ ಒಂದು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತೇಳಿ ನಾವು ಆಲೋಚನೆ ಮಾಡಿದ್ದೇವೆ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಆನಂತರ ನಾವು ಅಲ್ಲಿಂದ ಹೊರಡೋದು. KTT ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ, KTT ಅಂದರೆ ಕಲ್ಲಡ್ಕ ಟೀ. ಕಲ್ಲಡ್ಕ ಟೀ ನಿಮಗೆ ಕಲ್ಲಡ್ಕದಲ್ಲಿ 3 ಹೋಟೆಲ್ಗಳಲ್ಲಿ ಕರೆಕ್ಟಾಗಿ ಸಿಗ್ತದೆ. ಅಂದರೆ ಒಂದು ಲಕ್ಷ್ಮೀ ನಿವಾಸ್, ಅದು ಮೈನ್ ಹೋಟೆಲ್, ಮತ್ತು ಲಕ್ಷ್ಮೀ ಗಣೇಶದ್ದು 2 ಹೋಟೆಲ್ಗಳಿವೆ. ಅದು ಎಲ್ಲ ಅಣ್ಣ ತಮ್ಮಂದಿರದೇ ಹೋಟೆಲ್ ಅದು. ನಾವು KTTದು ವ್ಲಾಗ್ ಕೂಡ ಹಾಕಿದ್ದೇವೆ, ಅದರ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇವೆ, ನೀವು ಅದನ್ನು ನೋಡ್ಬೋದು. ಅಲ್ಲಿ KTT ಅಲ್ಲಿ ನಾವು ಅವರು ಹೇಗೆ KTT ಮಾಡ್ತಾರೆ ಅದನ್ನೆಲ್ಲ ನಾವು ಡೀಟೇಲಾಗಿ ನಾವು ಅದರಲ್ಲಿ ಹೇಳಿದ್ದೇವೆ. ನೀವು ಅದನ್ನು ಆ ವಿಡಿಯೋವನ್ನು ನೋಡಿ. ಈಗ ನಾವು ಹೋಗ್ತಾ ಇರೋದು ಒಂದು 2-3 ತಿಂಗಳ ಮುಂಚೆ ರಿನೋವೇಷನ್ ಆದ ಲಕ್ಷ್ಮೀ ನಿವಾಸ್ ಹೋಟೆಲಿಗೆ. ಅಲ್ಲಿ ಹೋಗಿ ನಾವು ಬ್ರೇಕ್ಫಾಸ್ಟ್ ಮಾಡ್ತೇವೆ ಫ್ರೆಂಡ್ಸ್, ಬನ್ನಿ. ಮಧ್ಯಾಹ್ನದೊಳಗೆ ನಾವು ಕುಶಾಲನಗರಕ್ಕೆ ತಲುಪಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಆನಂತರ ಸಂಜೆ ನಿಸರ್ಗಧಾಮಕ್ಕೆ ಎಲ್ಲ ಹೋಗ್ಲಿಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದೇವೆ. ಆನಂತರ ಅಲ್ಲಿ ಕೂಡ ಪರ್ಚೇಸಿಂಗ್ ಕೂಡ ಇದೆ, ಸ್ವಲ್ಪ ಶಾಪಿಂಗ್ ಏರಿಯಾ ಕೂಡ ಇದೆ ಅಲ್ಲಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಬರಬೇಕಂತ ಇದ್ದೇವೆ ಫ್ರೆಂಡ್ಸ್. ನಾವೀಗ ಲಕ್ಷ್ಮೀ ನಿವಾಸ್ ಹೋಟೆಲ್ನ ಮುಂಭಾಗದಲ್ಲಿದ್ದೇವೆ. ಈಗ ನಾವು ಲಕ್ಷ್ಮೀ ನಿವಾಸ್ ಹೋಟೆಲ್ ಒಳಗೆ ಹೋಗುವ. ನೋಡಿ, ಎಲ್ಲ ಕೆಲಸ ಕಾರ್ಯಗಳು ಆಗ್ತಾಯಿವೆ. ನಾವೀಗ ಒಳಗಡೆ ಇದ್ದೇವೆ ನೋಡಿ. ನೋಡಿ, ಸ್ಪೇಷಿಯಸ್ ಆದ ಹೋಟೆಲ್. ಅವರೊಂದು ಟೇಬಲ್ ನೋಡಿ, ಆ ಟೇಬಲಲ್ಲಿ 6 ಮಂದಿಗೆ ಆರಾಮಾಗಿ ಕೂತ್ಕೊಳ್ಬೋದು ರಾಜರಾಗಿ. ಅಷ್ಟೊಂದು ಒಳ್ಳೆ ಮಾಡಿ ರಿನೋವೇಷನ್ ಮಾಡಿದ್ದಾರೆ, ಮತ್ತು ಸ್ಪೇಷಿಯಸ್ ಆಗಿದೆ, ನೀಟಾಗಿದೆ ಫ್ರೆಂಡ್ಸ್ ಹೋಟೆಲ್. ಈಗ ನಾವು ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ತೇವೆ ಫ್ರೆಂಡ್ಸ್. ನಾವು ಬ್ರೇಕ್ಫಾಸ್ಟಿಗೆ ಸೇಮಿಗೆ ಸಾಂಬಾರ್, ಪುಲಾವ್, ಬನ್ಸ್ ಮತ್ತು ಶೀರಾ ಆರ್ಡರ್ ಮಾಡಿದ್ದೇವೆ. ಹಾಗೆ KTT ಕೂಡ ಮೇನ್ ನಾವು ಬಂದ ಉದ್ದೇಶ KTT. KTT ಇಲ್ಲಿ ಟೇಸ್ಟ್ ಮಾಡೋದಂದ್ರೇ ಭಾರಿ ಒಂದು ಮಜಾ ನೋಡಿ ಫ್ರೆಂಡ್ಸ್. ಆ ಟೀ ಕುಡಿದ್ರೆ ಒಂದು ಆಗುವ ಸಂತೋಷನೇ ಬೇರೆ ನೋಡಿ ಫ್ರೆಂಡ್ಸ್. ಟೀಯನ್ನು ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು, ಡಿಕಾಕ್ಷನ್ ಮತ್ತು ಮಿಲ್ಕ್ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿದರೆ ಒಂದು ಸೂಪರಾದ ಒಂದು ಟೇಸ್ಟ್ ಬರ್ತದೆ ಫ್ರೆಂಡ್ಸ್. ನೀವು ಕೂಡ ಈ ಕಡೆ ಬರಲಿಕ್ಕಿದ್ರೆ, ಪುತ್ತೂರು ಆಚೆಲ್ಲ ಹೋಗ್ಲಿಕ್ಕಿದ್ರೆ, ನೀವು ಒಮ್ಮೆ ವಿಸಿಟ್ ಮಾಡಿ ಲಕ್ಷ್ಮೀ ನಿವಾಸ್. ಮತ್ತು ಅಲ್ಲಿ KTT ನೀವು ಟೇಸ್ಟ್ ಮಾಡಲೇಬೇಕು, ಅಷ್ಟೊಂದು ಟೇಸ್ಟಿ ಆಗಿದೆ, ಖುಷಿಯಾಯಿತು.
ಒಂದು ಬೆಳಿಗ್ಗೆ ಒಂದು ಟೀ ಕುಡಿದ್ರೆ ಎಲ್ಲ ಟೆನ್ಷನ್ ಏನಿದ್ರೂ ಕೂಡ ದೂರ ಆಗ್ತದೆ ಫ್ರೆಂಡ್ಸ್. ಓಕೆ, ಫ್ರೆಂಡ್ಸ್ ಈ ಲಕ್ಷ್ಮೀ ನಿವಾಸ್ ಹೋಟೆಲಲ್ಲಿ ರೀಸನೇಬಲ್ ರೇಟ್ ಇದೆ, ಒಳ್ಳೆ ಹೋಟೆಲ್. ನಮ್ಗೆ ಖುಷಿ ಆಯಿತು. ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಹೊರಟೆವು. ನಮ್ಮ ಮುಂದಿನ ಪ್ರಯಾಣ ಮಡಿಕೇರಿ ಹತ್ತಿರ ಹೊರಟಿದ್ದೇವೆ. ನೋಡಿ, ಎನ್ವೈರ್ಮೆಂಟ್ ಚೆನ್ನಾಗಿದೆ ನೋಡಿ. ಅಲ್ಲಿ ಎಲ್ಲ ಕಡೆ ಹಸಿರು ಹಸಿರು ಹಸಿರು, ತುಂಬ ಖುಷಿ ಆಗ್ತಿದೆ ನೋಡಲಿಕ್ಕೆ. ಸ್ವಲ್ಪ ಅಂಕುಡೊಂಕು ಆದ ರೋಡು, ಆದರೆ ರೋಡ್ ಕ್ಲೀನ್ ಆಗಿದೆ. ರೋಡು ಡಾಮರ್ ಎಲ್ಲ ಕ್ಲೀನ್ ಇದೆ. ನಮಗೆ ಹೋಗ್ಲಿಕ್ಕೆ ಕೂಡ ಯಾವುದೇ ಅಡೆತಡೆಗಳು ಇಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ಕಡೆ ಸ್ವಲ್ಪ ಕಾಡಿನಾಗಿದೆ. ಅಲ್ಲಿ ಬೆಟ್ಟ ಗುಡ್ಡಗಳು ಕಾಣ್ತಾ ಇದ್ವೆ. ಹೋಗುವ, ಇನ್ನು ಮುಂದೆ ಏನೆಲ್ಲ ಕಾಣಲಿಕ್ಕೆ ಸಿಗ್ತದೆ ನೋಡುವ. ಹೌದು ಫ್ರೆಂಡ್ಸ್, ನಾವು ಕರ್ನಾಟಕದಿಂದ ಮಡಿಕೇರಿಗೆ ಈಗ ಬಂದು ತಲುಪಿದ್ದೇವೆ. ಮಡಿಕೇರಿಯಲ್ಲಿದ್ದೇವೆ ಈಗ ನಾವು. ನಾವು ಸಾಧಾರಣ 2 hours 26 minutes ಜರ್ನಿ ಮಾಡಿದ್ದೇವೆ. 106 kilometers ಇತ್ತು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ. ಇನ್ನು ನೆಕ್ಸ್ಟ್ ನಮಗೆ ಸಿಗೋದು ಕುಶಾಲ್ ನಗರ್. ನಾವೀಗ ಕುಶಾಲ್ ನಗರಕ್ಕೆ ಹೋಗಬೇಕು.
ಇಲ್ಲಿ ನೋಡಿ ಸೈಡಲ್ಲಿ ರೋಡ್ ಸೈಡಲ್ಲಿ ನಿಮಗೆ ಮಣ್ಣಿನ ಆಕೃತಿಗಳು ಅಂದರೆ ಮೂರ್ತಿಗಳೆಲ್ಲ ಸೇಲ್ ಮಾಡ್ತಾರೆ ನೋಡಿ, ಎಷ್ಟು ಚೆಂದ ಮೂರ್ತಿಗಳು. ಇಲ್ಲಿ ನಾವು ಇನ್ನೊಂದು ಈಗ ಕಾಣ್ತಾ ಇರೋದು ಹೋಟೆಲ್, ಅದು ಹೋಟೆಲ್ ಮ್ಯಾಗ್ನಿಫಿಕಾ. ಈಗ ಇದಕ್ಕಿಂತ ಸ್ವಲ್ಪ ಮುಂದೆ ಹೋಗುವಾಗ ನಮಗೆ ನಮ್ಮ ನಾವು ಸ್ಟೇ ಆಗುವ ಹೋಟೆಲ್ ಸಿಗ್ತದೆ. ಈಗ ನಾವು ಅದರ ಮುಂಚೆ ಇಲ್ಲಿ ಕೂರ್ಗಿನ ಒಂದು ಕಾಫಿ ಕುಡಿಯುವ ಮೊದಲು. ಒಂದು ಕಾಫಿ ಇಲ್ಲಿ ಒಳ್ಳೆ ಸಿಗ್ತದೆ. ಈಗ ಒಂದು ಎಲ್ಲಾದರೂ ಒಂದು ಕೌಂಟರ್ ಸಿಕ್ಕಿದರೆ ಇಲ್ಲಿ ಒಂದು ಕಾಫಿ ಕುಡಿಯುವ ನೋಡಿ. ನಾವೊಂದು ಕೌಂಟರ್ನ ಮುಂದೆ ಇದ್ದೇವೆ. ಇಲ್ಲಿ ಅವರೇ ಪ್ರಿಪೇರ್ ಮಾಡ್ತಾರೆ ಕಾಫಿ, ಫಿಲ್ಟರ್ ಕಾಫಿ. ನಿಮಗೆ ಬೇಕಾದರೆ ಬೆಲ್ಲ ಹಾಕಿ ಆದರೂ ಕೊಡ್ತಾರೆ, ಸಕ್ಕರೆ ಬೇಕಾದರೂ ಹಾಕಿ ಕೊಡ್ತಾರೆ. ಇದು ಕುಶಾಲ್ ನಗರದಲ್ಲಿರುವ ಒಂದು ಸಣ್ಣ ಕೌಂಟರ್ ಕಾಫಿದ್ದು. ಇಲ್ಲಿ ಒಳ್ಳೆಯ ಫಿಲ್ಟರ್ ಕಾಫಿ ಸಿಗ್ತದೆ ನೋಡಿ, ನಿಮಗೆ ಬೇಕಾದಾಗೆ ಅವರು ಮಾಡಿಕೊಡ್ತಾರೆ ಫಿಲ್ಟರ್ ಕಾಫಿ. ಇಲ್ಲಿ ನಾವು ಕಾಫಿ ಕುಡಿದು ಇನ್ನು ನಾವು ಮುಂದೆ ಹೋಗ್ತೇವೆ ನಮ್ಮ ಹೋಟೆಲ್ ಕಡೆಗೆ, ಬನ್ನಿ. ಹಾಂ, ಫೈನಲಿ ನಾವು ನಮ್ಮ ಹೋಟೆಲ್ನ ಮುಂಭಾಗದಲ್ಲಿದ್ದೇವೆ. ಇದು ಈ ಹೋಟೆಲ್ನ ಹೆಸರು ಟ್ರಿಬೋ ಟ್ರೆಂಡ್ ಅವರ ಸ್ಯಾಂಡ್ ಪೈಪರ್ಸ್ ಹೋಟೆಲ್. ಸ್ಯಾಂಡ್ ಪೈಪರ್ಸ್ ನೋಡಿ, ಸ್ಯಾಂಡ್ ಪೈಪರ್ಸ್. ಈಗ ನಾವು ಒಳಗಡೆ ಹೋಗ್ತಾ ಇದ್ದೇವೆ. ನಾವಿಲ್ಲಿ ಆನ್ಲೈನಲ್ಲಿ ಟಿಕೆಟ್ ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿದ್ದೆವು ಒಂದು ಎರಡು ವಾರದ ಮುಂಚೆ, 2 ಡೇಸಿಗೆ. ಹಾಗೆ ಈಗ ನಾವು ನೇರವಾಗಿ ಒಳಗಡೆ ಹೋಗ್ತಾ ಇದ್ದೇವೆ, ಬನ್ನಿ. ಫ್ರೆಂಡ್ಸ್, ಇದು ಹೋಟೆಲ್ನ ವೇಟಿಂಗ್ ಏರಿಯಾ. ಇಲ್ಲಿ ಬಂದು ಕೂತ್ಕೊಳ್ಬೋದು. ಮತ್ತು ಇಲ್ಲಿ ನೋಡಿ, ಬೇರೆ ಬೇರೆ ದೇಶಗಳ ಟೈಮನ್ನು ಪ್ರತಿಬಿಂಬಿಸುವ ವಾಚ್ಗಳಿವೆ. ಒಂದು 3-4 ದೇಶಗಳ ವಾಚ್ಗಳು ಅಂದರೆ ಅಲ್ಲಿಯ ಟೈಮನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಇಷ್ಟು ಹೊತ್ತಿಗೆ ಬೇರೆ ಬೇರೆ ಅಮೇರಿಕಾದಲ್ಲಿ ಎಷ್ಟು ಹೊತ್ತಾಗಿದೆ, ಮತ್ತು ನಿಮಗೆ ದುಬೈ ಹಾಗೆಲ್ಲ ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಯಾವ ಟೈಮ್ ಬೇರೆ ಬೇರೆ ಟೈಮ್ ಇರ್ತದೆ ಅಲ್ವಾ, ಆ ಟೈಮನ್ನು ಇಲ್ಲಿ ತೋರಿಸ್ತಾರೆ. ನಾವೀಗ ಹೋಗುವ ಲಿಫ್ಟಲ್ಲಿ ನಮ್ಮ ರೂಮಿಗೆ. ನಮ್ಮದು ಸೆಕೆಂಡ್ ಫ್ಲೋರ್, ಅದು ಸೆಕೆಂಡ್ ಫ್ಲೋರಲ್ಲಿ ನಾವು ಲಿಫ್ಟಲ್ಲಿ ಈಗ ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಇರುವುದೇ 3 ಫ್ಲೋರು. 3 ಫ್ಲೋರಲ್ಲಿ ಒಂದೊಂದು ಫ್ಲೋರಲ್ಲಿ 6 ರೂಮ್ಸ್ಗಳಿವೆ, ಹೋಟೆಲ್ ರೂಮ್ಸ್ಗಳು. ಅಷ್ಟೊಂದು ದೊಡ್ಡ ಹೋಟೆಲ್ ಅಲ್ಲ, ಆದರೂ ಕ್ಲೀನಾಗಿದೆ, ನೀಟಾಗಿದೆ ನೋಡಿ. ನಾವು ನಮ್ಮ ರೂಮಿಗೆ ಹೋಗುವ, ಒಳಗೆ ಹೇಗಿದೆ ಅಂತ ನೋಡುವ, ಬನ್ನಿ ನೀವು ಕೂಡ ನೋಡಿ. ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಈಗ ನಾವು ಒಳಗಡೆ ಹೋಗುವ. ನಮ್ಮ ರೂಮ್ ನಂಬರ್ 206. ನಾವೀಗ 206ಗೆ ಹೋಗುವ. ವಾವ್, ಎಷ್ಟೊಂದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ರೂಮ್ ನೋಡಿ. ಇಲ್ಲಿ ಕೂತ್ಕೊಳ್ಳಿಕ್ಕೆ 2 ಚೇರ್ ಇದೆ, ಹಾಗೆ ಕ್ವೀನ್ ಸೈಜ್ ಬೆಡ್ ಇದೆ ನೋಡಿ, ಕಾಟು. ಈಗ ನಮಗೆ ಇಲ್ಲಿ ಜನಸ ನಾನು ಮತ್ತು ರೋಶ್ನಿ ಇಲ್ಲಿ ಸ್ಟೇ ಆಗ್ತೇವೆ. ಹಾಗೆ ಬೆಡ್ ಸೈಡ್ ಟೇಬಲ್ಸ್ ಕೂಡ ಇದೆ. ಜನಸ ಆಲ್ರೆಡಿ ಬಂದಿದ್ದಾಳೆ ನೋಡಿ, ಹಾಯ್ ಬಾಯ್ ಹೇಳ್ತಾ ಇದ್ದಾಳೆ. ವಾಶ್ರೂಮ್ ಹೇಗಿದೆ ನೋಡುವ. ವಾಶ್ರೂಮು ಇದು ನೋಡಿ, ಇದು ಎಸಿದು ರಿಮೋಟ್. ವಾಶ್ರೂಮ್ ಕೂಡ ನೀಟಾಗಿದೆ ನೋಡಿ ಫ್ರೆಂಡ್ಸ್, ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಓಕೆ, ಈಗ ಹೊರಗಡೆ TV ಇದೆ, ಮತ್ತು ನೋಡಿ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಒಂದೆರಡು ಫೋಟೋ ಕ್ಲಿಕ್ ಮಾಡಿ ಈಗ ನಾವು ಊಟಕ್ಕೆ ಹೋಗೋಣ. ಇಲ್ಲಿ ಕುಶಾಲ್ ನಗರದ ಹತ್ತಿರನೇ ಒಂದು ಶಾಂತಿ ಬೈಟ್ಸ್ ಹೋಟೆಲ್ ಇದೆ, ನಾನ್ ವೆಜ್ ಹೋಟೆಲ್. ಅಲ್ಲಿ ಅಂದರೆ ಸಿಟಿ ಸೆಂಟರ್ ಮಾಲ್ ಇದೆ ಒಂದು ಸಂದು, ಅಲ್ಲಿ ಆ ಮಾಲಲ್ಲಿ ಈ ಶಾಂತಿ ಬೈಟ್ಸ್ ಹೋಟೆಲ್ ಇದೆ. ಅಲ್ಲಿ ಊಟ ಮಾಡಿ ನಾವೀಗ ವಾಪಸ್ ಬರ್ತೇವೆ.
ಫ್ರೆಂಡ್ಸ್, ಈಗ ನಾವು ಕುಶಾಲನಗರದಲ್ಲಿರುವ ಶಾಂತಿ ಬೈಟ್ಸ್ ಹೋಟೆಲ್ನಲ್ಲಿದ್ದೇವೆ. ಈಗ ನಾವು ಒಂದು ಚಿಕನ್ ಟಿಕ್ಕವನ್ನು ಆರ್ಡರ್ ಮಾಡಿದ್ದೇವೆ ಸ್ಟಾರ್ಟರ್ ಆಗಿ. ಇದನ್ನು ತಿಂದು ಆಮೇಲೆ ಬಿರಿಯಾನಿಯನ್ನು, ಚಿಕನ್ ಬಿರಿಯಾನಿ ಕೂಡ ಆರ್ಡರ್ ಮಾಡಿದ್ದೇವೆ. ಈಗ ಅದನ್ನು ತಿಂದು ಈಗ ವಾಪಸ್ ರೂಮಿಗೆ ಹೋಗೋದು. ಚಿಕನ್ ತುಂಬ ಟೇಸ್ಟಿಯಾಗಿತ್ತು ನೋಡಿ, ಅದು ಕಲ್ಲಾಣ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ಫ್ರೆಂಡ್ಸ್. ಚಿಕನ್ ಮತ್ತು ಅದರ ಮೇಲೆ ಸ್ವಲ್ಪ ಲಿಂಬೆ ರಸ ಮತ್ತು ಆ ಕ್ಯಾಬೇಜ್ ಮತ್ತು ಕ್ಯಾರೆಟ್ ಮತ್ತು ನೀರುಳ್ಳಿ ಆ ಮಿಕ್ಸ್ ಇದೆ ಅಲ್ವಾ, ಅದನ್ನು ಮಿಕ್ಸ್ ಮಾಡಿ ತಿನ್ನುವಾಗ ಅದರ ಮಜ್ಜನೇ ಬೇರೆ. ಅದು ಖುಷಿಯಾಗ್ತದೆ ಫ್ರೆಂಡ್ಸ್ ತುಂಬ. ಮತ್ತು ಅಷ್ಟೊಂದು ರಶ್ ಇಲ್ಲ ಈ ಹೋಟೆಲ್ನಲ್ಲಿ. ಫ್ರೆಂಡ್ಸ್, ನಾವೀಗ ನಮ್ಮ ಹೋಟೆಲಿಗೆ ಬಂದಿದ್ವಿ. ಸೊ ನಮ್ಮ ಲಂಚ್ ಎಲ್ಲ ಆಯ್ತು. ಸೊ ಬನ್ನಿ ಫ್ರೆಂಡ್ಸ್, ಹೋಗುವ. ಫ್ರೆಂಡ್ಸ್, ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ನಿಸರ್ಗಧಾಮಕ್ಕೆ ಹೋಗುವ ಎಲ್ಲ ವಿಡಿಯೋಗಳನ್ನು ನಿಮಗೆ ಹಾಕ್ತಾ ಇದ್ದೇವೆ. ಅಲ್ಲಿ ಸಿಗುವ ಫ್ರೆಂಡ್ಸ್, ಬಾಯ್ ಬಾಯ್.